ಮ್ಯಾಂಗ್ಳೂರ್ ಕ್ರಿಕೆಟ್ ಕ್ಲಬ್ ಸ್ಥಾಪನೆ ಯಾಕಾಯಿತು ಹಾಗೂ ಎಂಸಿಸಿ ದೋಹಾ ಕಟಾರ್ನ ಆಕ್ಟಿವಿಟೀಸ್ ಕಾರ್ಯಚಟುವಟಿಕೆಗಳು ಏನು? ಎಂಸಿಸಿ ಮ್ಯಾಂಗ್ಳೂರ್ ಕ್ರಿಕೆಟ್ ಕ್ಲಬ್ 1992 1992 ಅಲ್ಲಿ ಸ್ಟಾರ್ಟ್ ಆಯಿತು. ಇನ್ಫ್ಯಾಕ್ಟ್ ಎಂಸಿಸಿ ಇಸ್ ದ ಫಸ್ಟ್ ಕ್ಲಬ್ ಫ್ರಮ್ ಕರ್ನಾಟಕ ಟು ಗೆಟ್ ದ ಅಫಿಲಿಯೇಷನ್ ಆಫ್ ಐಸಿಸಿ ಇಂಡಿಯನ್ ಕಲ್ಚರಲ್ ಸೆಂಟರ್ ಅಂಡರ್ ದ ಇಂಡಿಯನ್ ಎಂಬಸಿ. ನಾವು ಬರುವಾಗ ಇಲ್ಲಿನ ಪರಿಸ್ಥಿತಿ ಅಷ್ಟು ಒಳ್ಳೆದಿರಲಿಲ್ಲ. ಹೆಚ್ಚಿನವರು ಡೊಮೆಸ್ಟಿಕ್ ವರ್ಕರ್ಸ್, ಹೌಸ್ ಮೇಟ್ಸ್, ಡ್ರೈವರ್ಸ್, ಕನ್ಸ್ಟ್ರಕ್ಷನ್ ವರ್ಕರ್ಸ್ ಹಾಗೂ ಸಣ್ಣ ಪುಟ್ಟ ಕಂಪನಿಗಳಲ್ಲಿ ಕೆಲಸ ಮಾಡುವಂತವರು. ಇಂಥ ಸಂದರ್ಭದಲ್ಲಿ ಟೈಮಲ್ಲಿ ಸಂಬಳ ಸಿಗ್ತಾ ಇರಲಿಲ್ಲ, ಕೆಲವರು ಜೈಲಿಗೆ ಸೇರ್ತಿದ್ರು. ಎಲ್ಲ ವಿಷಯ ನಮಗೆ ಇಂಡೈರೆಕ್ಟ್ಲಿ ಯಾರ ಮುಖಾಂತರ ಸಿಗ್ತಿತ್ತು. ಆಗ ಕೆಲವರು ಸ್ವಲ್ಪ ಲೈಕ್ ಮೈಂಡೆಡ್ ಪೀಪಲ್ ವಿ ಕ್ಯಾನ್ ಸೇ ಬೇರೆ ಒಂದು ಸಂಘಟನೆ ಕಟ್ಟುವ ಅಂತ ಒಂದು ಆಲೋಚನೆ ಬಂತು. ಒಂದು ಒಟ್ಟಿಗೆ ಸೇರ್ಲಿಕ್ಕೆ ಒಂದು ಜಾಗ ಕೂಡ ಇರಲಿಲ್ಲ. ಹಾಗೆ ಒಂದು 10-15 ಜನ ಸೇರಿ ನಾವು ಒಂದು ಕ್ಲಬ್ ಅನ್ನು ಸ್ಟಾರ್ಟ್ ಮಾಡಿದೆವು, ಎಂಸಿಸಿ ಅಂತ ಹೇಳಿ. ಆಗಿನ ಸರ್ಕಾರದ ಕಾನೂನು ಪ್ರಕಾರ ಇಲ್ಲಿ ಕಲ್ಚರಲ್ ಕ್ಲಬ್ ಅಂತ ರಿಜಿಸ್ಟರ್ಡ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಯಾಕಂದ್ರೆ ರೂಲ್ಸ್ ಸ್ವಲ್ಪ ಟಫ್ ಇತ್ತು. ಸೊ ವಿ ಕುಡ್ ಓನ್ಲಿ ರಿಜಿಸ್ಟರ್ಡ್ ಆಸ್ ಸ್ಪೋರ್ಟ್ಸ್ ಕ್ಲಬ್, ದಟ್ಸ್ ವೈ ವಿ ಬಿಕೇಮ್ ಮ್ಯಾಂಗ್ಳೂರ್ ಕ್ರಿಕೆಟ್ ಕ್ಲಬ್. ಸೊ ಕ್ರಿಕೆಟ್ ಕ್ಲಬ್ ಸ್ಟಾರ್ಟ್ ಮಾಡಿದ ಕೂಡಲೇ ನಾವೊಂದು ಒಳ್ಳೆ ಕ್ರಿಕೆಟ್ ಟೀಮ್ ಅನ್ನೇ ಕಟ್ಟಿದೆವು. ಸೊ ವಿ ಕುಡ್ ಸೇ ವಿ ಹ್ಯಾಡ್ ಒನ್ ಆಫ್ ದ ಫೈನೆಸ್ಟ್ ಕ್ರಿಕೆಟ್ ಟೀಮ್ಸ್ ಹಿಯರ್ ಅಂಡ್ ವಿ ವೆರ್ ದ ವಿನ್ನರ್ಸ್, ಒನ್ ಆಫ್ ದ ಬೆಸ್ಟ್ ಟೀಮ್ ಆನ್ ದ ಇಂಡಿಯನ್ ಕ್ಲಬ್ಸ್ ಅಂಡ್ ವಿ ವನ್ ದ ಸೆಕೆಂಡ್ ಡಿವಿಷನ್ ಕ್ರಿಕೆಟ್ ಟೂರ್ನಮೆಂಟ್ ಆರ್ಗನೈಸ್ಡ್ ಬೈ ದ ಕಟಾರ್ ಕ್ರಿಕೆಟ್ ಅಸೋಸಿಯೇಷನ್. ವಿ ವೆರ್ ಚಾಂಪಿಯನ್ಸ್ ಒನ್ಸ್ ಅಂಡ್ ರನ್ನರ್ಸ್ ಅಪ್ ಒನ್ಸ್. ಅದಾದ್ಮೇಲೆ ಎಂಸಿಸಿ ಲೇಡೀಸ್ ಥ್ರೋಬಾಲ್ ಟೂರ್ನಮೆಂಟ್ ಆರ್ಗನೈಸ್ ಮಾಡಿದೆವು. ಅದೊಂದು ಇಲ್ಲಿದ್ದು ಭಾರಿ ಒಂದು ಕಲರ್ಫುಲ್ ಇವೆಂಟ್. ಕಳೆದ 15-20 ವರ್ಷದಿಂದ ಈ ಟೂರ್ನಮೆಂಟ್ ಅನ್ನು ನಡೆಸ್ತಾ ಇದ್ದೇವೆ. ಪ್ರತಿ ವರ್ಷ ಕರ್ನಾಟಕದಿಂದ ನಮ್ಮ ಊರಿಂದ ಆರ್ಟಿಸ್ಟ್ ಗಳನ್ನು ತಂದು ಒಂದು ಕಲ್ಚರಲ್ ಪ್ರೋಗ್ರಾಮ್ ಅನ್ನು ಮಾಡ್ತಾ ಇದ್ದೇವೆ. ಯಾವಾಗ್ಲೂ ನಾವು ಮಿಸ್ ಮಾಡಲಿಲ್ಲ ಎಕ್ಸೆಪ್ಟ್ ಫಾರ್ ದ ಪ್ಯಾಂಡಮಿಕ್ ಟೈಮ್. ಬಿಸೈಡ್ಸ್ ದಿಸ್ ಬ್ಲಡ್ ಡೊನೇಷನ್ ಕ್ಯಾಂಪೇನ್, ಲೋಕಲ್ ಟ್ಯಾಲೆಂಟ್ ಶೋ, ಸ್ಪೋರ್ಟ್ಸ್ ಡೇ ಇದೆಲ್ಲ ನಾವು ಮಾಡ್ತಾ ಇದ್ದೇವೆ. ಇದು ಕೂಡ ಕಳೆದ ಒಂದೂವರೆ ವರ್ಷದಿಂದ ಮಾಡಲಿಕ್ಕೆ ಆಗಲಿಲ್ಲ. ಈಗ ರೀಸೆಂಟ್ಲಿ 2 ವರ್ಷಗಳ ಮುಂದೆ ನಾವು ಮಂಗಳೂರಲ್ಲಿ ಎಂಸಿಸಿ ಕ್ಯೂ ಟ್ರಸ್ಟ್ ಅನ್ನು ಒಂದೊಂದು ಸ್ಟಾರ್ಟ್ ಮಾಡಿದ್ದೇವೆ. ಈ ಟ್ರಸ್ಟಿನಿಂದ ಟ್ರಸ್ಟಲ್ಲಿ ಸ್ವಲ್ಪ ಫಂಡ್ಸ್ ನಾವು ಜನರೇಟ್ ಮಾಡಿ ಮಂಗಳೂರಲ್ಲಿ ರಿಜಿಸ್ಟರ್ಡ್ ಮಾಡಿದ್ದೇವೆ. ಸೊ ಮಂಗಳೂರಲ್ಲಿ 15 ರಿಸರ್ವಿಂಗ್ ಸ್ಟೂಡೆಂಟ್ಸ್, ಪೋರ್ ಸ್ಟೂಡೆಂಟ್ಸ್ ಫ್ರಮ್ SSLC ಆರ್ PUC, ಹಾಗೆ ಮಂಗಳೂರಲ್ಲಿ 15 ಟೋಟಲ್ 30 ಸ್ಟೂಡೆಂಟ್ಸ್, ಇವರಿಗೆ ನಾವು ಸ್ಕಾಲರ್ಶಿಪ್ ಅನ್ನು ಕೊಡ್ತಾ ಇದ್ದೇವೆ. ಸಾಧಾರಣ 3 ಲಕ್ಷದಿಂದ 6 ಲಕ್ಷದವರೆಗೆ. ಹಾಗೆ ಕತಾರ್ನಲ್ಲಿ ಎಂತ ಪ್ರೋಗ್ರಾಮ್ ಇದ್ರೆ ಕೂಡ ನಾವು ಅದರಲ್ಲಿ ಸಕ್ರಿಯವಾಗಿ ನಮ್ಮ ಪಾತ್ರ ಇದ್ದೇ ಇರುತ್ತದೆ. ಕತಾರ್ನಲ್ಲಿ ಈಗ ಒಟ್ಟು 8 ಕರ್ನಾಟಕ ಬೇಸ್ಡ್ ಕ್ಲಬ್ಸ್ ಇವೆ. ಕರ್ನಾಟಕ ಸಂಘ, ತುಳುಕೂಟ, ಕರ್ನಾಟಕ ಮುಸ್ಲಿಂ ಕಲ್ಚರಲ್ ಅಸೋಸಿಯೇಷನ್, ಸೌತ್ ಕೆನರ ಮುಸ್ಲಿಂ ಅಸೋಸಿಯೇಷನ್, ಮ್ಯಾಂಗ್ಳೂರ್ ಕಲ್ಚರಲ್ ಅಸೋಸಿಯೇಷನ್, ಬಣ್ಸ್ ಕಟಾರ್, ಬಿಲ್ಲವಸ್ ಕಟಾರ್ ಮತ್ತು MCC. ಇಲ್ಲಿ ಎಂತ ಪ್ರೋಗ್ರಾಮ್ ಇದ್ರೆ ಕೂಡ ನಾವು ಒಗ್ಗಟ್ಟಾಗಿ ಸೇರಿ, ಏನು ಸಮಸ್ಯೆ ಬಂದ್ರೆ ಕೂಡ ನಾವು ಅಲ್ಲಿ ಒಟ್ಟಾಗಿ ಸೇರಿ ಈ ಸಮಸ್ಯೆಯನ್ನು ಬಗೆಹರಿಸಲು ಪ್ರಯತ್ನ ಪಡ್ತೇವೆ. ಕೆಲವರು ಹಾಸ್ಪಿಟಲ್ ಅಲ್ಲಿ ಇರ್ತಾರೆ, ಕೆಲವರಿಗೆ ಆಕ್ಸಿಡೆಂಟ್ ಆಗ್ತದೆ, ಕೆಲವರಿಗೆ ಕಂಪನಿಯಲ್ಲಿ ಸಂಬಳ ಸಿಗುವುದಿಲ್ಲ. ಈ ಎಲ್ಲ ಸಮಸ್ಯೆಗಳನ್ನು ಅರಿತು ನಮ್ಮಿಂದ ಆದಷ್ಟು ಸಹಾಯವನ್ನು ಮಾಡ್ತಾ ಇದ್ದೇವೆ. ಇದು ನಮ್ದು ಇದೊಂದು ಕಿರು ಪರಿಚಯ ಮ್ಯಾಂಗ್ಳೂರ್.